ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ಮೊನಾಲಿಸಾ ನಾವು ಇತಿಹಾಸವನ್ನು ಓದುವಾಗ ಈ ಹೆಸರನ್ನು ಕೇಳಿಯೇ ಇರ್ತೇವೆ ಲಿಯೋನಾರ್ಡೋ ಡಾವಿಂಚಿ ಅಂತ ಹೇಳಿ ಹೇಳಿದ ತಕ್ಷಣನೇ ನೆನಪಾಗೋದು ಮೊನಾಲಿಸಾ ಪೇಂಟಿಂಗ್ ಲಿಯೋನಾರ್ಡೋ ಡಾವಿಂಚಿಯ ಕುಂಚದಿಂದ ಮೂಡಿ ಬಂದದ್ದೇ ಈ ಮೊನಾಲೆಸಾ ಮೊನಾಲಿಸಾ ಎಂದರೆ ಇಟಲಿಯ ಭಾಷೆಯಲ್ಲಿ ಮೈ ಲೇಡಿ ಅಂತ ಹೇಳಿ ಅರ್ಥ ಈ ಚಿತ್ರಕ್ಕೆ ಸುಮಾರು ಐನೂರು ವರ್ಷಕ್ಕಿಂತಲೂ ಹೆಚ್ಚಿನದಾದ ಇತಿಹಾಸ ಇದೆ ಈ ಚಿತ್ರ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಗಳು ಸಹ ಇದಾವೆ ಹೌದು ಮೊನಾಲಿಸಾ ಒಂದು ರಹಸ್ಯಗಳ ಸಾಗರ ಆಗರ ಅಂತಾನೆ ಹೇಳಬಹುದು ಏನಂತ ಹೇಳಿ ಹೇಳೋದಾದರೆ ಈ ಚಿತ್ರ ಯಾಕಷ್ಟು ಸುಂದರವಾಗಿದೆ ಅಂತಹ ವಿಶೇಷತೆ ಈ ಚಿತ್ರದಲ್ಲಿ ಏನಿದೆ ಅಂತಹ ಯಾವ ರಹಸ್ಯ ಈ ಚಿತ್ರದಲ್ಲಿ ಇದೆ ಮೊನಾಲಿಸಾ ಚಿತ್ರದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇತಿಹಾಸದ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಅನಿಸಿದ್ರೆ ಕಮೆಂಟನ್ನು ಮಾಡಿ ಹೇಳಿ ತುಂಬ ಜನ ಇದನ್ನು ಕಲ್ಪನೆ ಅಂತ ಹೇಳಿ ಕರೀತಾರೆ ನಾವು ಮೊನಾಲಿಸಾ ಚಿತ್ರದ ಬಗ್ಗೆ ಮೂರು ರೀತಿಯ ರಿಸರ್ಚ್ಗಳನ್ನು ನೋಡಿದ್ದೀವಿ ಅದರಲ್ಲಿ ಒಂದೊಂದು ಒಂದೊಂದು ಥರನಾಗಿ ಹೇಳುತ್ತೆ ಮೊದಲನೇದು ನಾನು ಹಾಗೆ ತುಂಬ ಜನ ಇದನ್ನ ಕಲ್ಪನೆ ಅಂತ ಹೇಳಿ ಕರೀತಾರೆ ಇನ್ನೊಂದು ರಿಸರ್ಚ್ನ ಪ್ರಕಾರ ಇದು ಒಬ್ಬ ಶ್ರೀಮಂತ ವ್ಯಕ್ತಿ ಡಾವಿಂಚಿಯ ಹತ್ತಿರ ಬೇಡಿಕೆಯನ್ನು ಇಟ್ಟು ಅವನ ಸುಂದರವಾದ ಹೆಂಡತಿಯ ಚಿತ್ರವನ್ನು ಬಿಡಿಸಿದ ಅಂತ ಹೇಳಿ ಹೇಳಲಾಗತ್ತೆ ಯಾರು ಆ ಶ್ರೀಮಂತ ವ್ಯಾಪಾರಿ ಅಂತ ಹೇಳಿ ನಾವು ನೋಡೋದಾದ್ರೆ ಆ ಅವನೊಬ್ಬ ಫ್ರಾನ್ಸಿಸ್ಕೋ ಅಂತ ಹೇಳಿ ಇವಳ ರೂಪಕ್ಕೆ ಯಾರ ರೂಪಕ್ಕೆ ಮೊನಾಲಿಸಳ ರೂಪಕ್ಕೆ ಸೋತು ಅವಳನ್ನ ಮದುವೆಯಾದ ಮೊನಾಲಿಸಳ ನಿಜವಾದ ಹೆಸರು ಲಿನಾ ಗೆರಾಡಿನಿ ಈಕೆಯನ್ನು ಮದುವೆ ಆದ ಮೇಲೆ ಅವಳ ಸುಂದರವಾದಂತಹ ಒಂದು ಚಿತ್ರವನ್ನು ಬಿಡಿಸಬೇಕು ಅಂತ ಹೇಳಿ ಅವನು ಚಿತ್ರಕಲಾವಿದನನ್ನು ಹುಡುಕ್ತಿರುವಾಗ ಡಾವಿಂಚಿಯ ತಂದೆ ಮತ್ತು ಫ್ರಾನ್ಸಿಸ್ಕೋ ಇಬ್ರು ಸಹ ಸ್ನೇಹಿತರಾಗಿರ್ತಾರೆ ಸೊ ಹಾಗಾಗಿ ಡಾವಿಂಚಿಯ ತಂದೆ ಡಾವಿಂಚಿಗೆ ಹೇಳಿ ಆ ಫ್ರಾನ್ಸಿಸ್ಕೋನ ಹೆಂಡತಿಯ ಚಿತ್ರವನ್ನು ಬಿಡಿಸಿದ ಅಂತ ಹೇಳಿ ಹೇಳುತ್ತೆ ಈ ಲಿನಾ ಗೆರಾಡಿನಿ ಹುಟ್ಟಿದ್ದು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತರಲ್ಲಿ ಜೂನ್ ಹದಿನೈದರಲ್ಲಿ ಇನ್ನೊಂದು ರಿಸರ್ಚ್ ಇನ್ನೊಂದು ಥರ ಹೇಳುತ್ತೆ ಏನಂತ ಹೇಳಿದ್ರೆ ಡಾವಿಂಚಿ ತನ್ನನ್ನು ತಾನು ಹೆಣ್ಣಂತೆ ಭಾವಿಸ್ಕೊಂಡು ಬಿಡಿಸಿದ ಚಿತ್ರವೇ ಮುನಾಲಿಸ ಅಂತ ಹೇಳಿ ಹೇಳಲಾಗತ್ತೆ ಈ ಇನ್ನೊಂದು ಇದ್ರ ಬಗ್ಗೆ ಇನ್ನೊಂದು ಕತೆ ಕೂಡ ಇದೆ ಏನಂತ ಹೇಳಿದ್ರೆ ಇಪ್ಪತ್ತ್ಮೂರು ಒಂದು ಸಾವಿರದ ಐನೂರ ಐವತ್ತ ಎರಡರಲ್ಲಿ ಲ್ಯೂಕ್ ಮೆಸ್ಪ್ರೋ ಅನ್ನುವಂತಹ ಒಬ್ಬ ಪ್ಯಾರಿಸ್ ಆರ್ಟಿಸ್ಟ್ ಇವನೊಬ್ಬ ಯಂಗ್ ಆರ್ಟಿಸ್ಟ್ ಕಟ್ಟಡದಿಂದ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಯಾಕೆ ಅಂತ ಹೇಳಿ ನೋಡೋದಾದರೆ ಅವನು ಡೆತ್ ನೋಟ್ನಲ್ಲಿ ಬರೆದಿಟ್ಟಿರ್ತಾನೆ ಮೊನಾಲಿಸಲ ಬಗ್ಗೆ ಅವನು ಹುಚ್ಚನಾಗಿದ್ದ ಅದ್ರ ಬಗ್ಗೆ ಮೊನಾಲಿಸಳ ಬಗ್ಗೆ ತಾನು ತುಂಬ ಆಸಕ್ತಿಯನ್ನು ವಹಿಸ್ಕೊಂಡಿದ್ದ ಹಾಗಾಗಿ ಅವನು ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತ ಹೇಳಿ ಹೇಳಲಾಗತ್ತೆ ಡಾವಿಂಚಿ ಈ ಮೊನಾಲಿಸಳ ಚಿತ್ರವನ್ನು ಬಿಡಿಸೋದಕ್ಕೆ ಬರೋಬ್ಬರಿ ಹನ್ನೆರಡು ಹದಿನಾಲ್ಕು ವರ್ಷಗಳನ್ನು ತಗೊಳ್ತಾನೆ ಅಂದರೆ ಸಾವಿರದ ಐನೂರ ಮೂರರಲ್ಲಿ ಪ್ರಾರಂಭಿಸಿ ಮೊನಾಲಿಸಳ ಚಿತ್ರಗಳನ್ನು ಬರೆಯೋದಕ್ಕೆ ಸಾವಿರದ ಐನೂರ ಹದಿನೇಳರಲ್ಲಿ ಮುಗಿಸ್ತಾನೆ ಹಾಗಿದ್ರೆ ಹದಿನಾಲ್ಕು ವರ್ಷ ಬೇಕಾ ಒಂದು ಚಿತ್ರವನ್ನ ಬಿಡಿಸೋದಕ್ಕೆ ಅವನ ಆ ಏಕಾಗ್ರತೆ ಆ ಮಟ್ಟಕ್ಕೆ ಇತ್ತು ನಾಲ್ಕೂವರೆ ವರ್ಷ ಅವನು ಚಿತ್ರವನ್ನ ಬಿಡಿಸ್ತಾನೆ ಆದರೆ ಆ ತುಟಿಯನ್ನು ಬಿಡಿಸೋದಕ್ಕೆ ಅವನು ಹನ್ನೆರಡು ವರ್ಷವನ್ನ ತೆಗೆದುಕೊಳ್ತಾನೆ ಹೌದು ನಾವು ಮೊನಾಳಿಸಲ ಚಿತ್ರವನ್ನ ನೋಡಿದಾಗ ಒಂದೊಂದು ಒಂದೊಂದು ರೀತಿನಲ್ಲಿ ಅಂದರೆ ಅಂದ್ರೆ ಸಲ ತುಂಬಾ ಸುಂದರವಾಗಿ ನಗುಮುಖ ಕಾಣಿಸಿದ್ರೆ ಇನ್ನೊಂದು ಸತಿ ಕೋಪದ ಮುಖ ಕಾಣತ್ತೆ ಈ ರೀತಿಯ ಒಂದೊಂದು ಸಲ ಆಕ್ರೋಶ ಕಾಣುತ್ತೆ ಹಾಗಾಗಿ ಈ ಚಿತ್ರಕ್ಕೆ ಅಷ್ಟೊಂದು ಬೆಲೆ ಇದೆ ಇನ್ನೊಂದು ಹೇಳೋದಾದರೆ ಈ ಚಿತ್ರಕ್ಕೆ ಆ್ಯಕ್ಚುಯಲ್ ಆಗಿ ನಿಜವಾಗದ್ದು ಬೆಲೆ ಬಂದಿದ್ದು ಇದನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದಕ್ಕೆ ಒಂದು ನೂರು ಮಿಲಿಯನ್ ಡಾಲರ್ ಇತ್ತು ಇದರ ಬೆಲೆ ಈಗ ಅದು ಏಳ್ನೂರು ಮಿಲಿಯನ್ ಡಾಲರ್ ಆಗಿದೆ ಅಂತ ಹೇಳಿದ್ರೆ ಸಾವಿರದ ಆರುನೂರರಿಂದ ಸಾವಿರದ ಏಳ್ನೂರು ಕೋಟಿಗಳಷ್ಟು ಆಗಿದೆ ಇದರ ಬೆಲೆ ಈಗ ಯಾಕೆ ಇದರ ಬೆಲೆ ಈ ಮಟ್ಟಕ್ಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಪ್ಯಾರಿಸ್ನಿಂದ ಈ ಚಿತ್ರ ಕಳುವಾಗಿತ್ತು ಹೆಂಗೆ ಕಳವಾಗಿತ್ತು ಅಂತ ಹೇಳಿದ್ರೆ ಯಾವತ್ತು ಕಳವಾಗಿತ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹನ್ನೊಂದು ಆಗಸ್ಟ್ ಇಪ್ಪತ್ತೊಂದರ ಸೋಮವಾರ ಪ್ಯಾರಿಸ್ನ ಲ್ಯೂ ಮ್ಯೂಸಿಯಂನಿಂದ ಈ ಮೊನಾಲಿಸ್ನ ಚಿತ್ರ ಕಳವಾಗಿತ್ತು ಅವತ್ತು ಸೋಮವಾರ ಆದ್ದರಿಂದ ಪ್ಯಾರಿಸ್ ಮ್ಯೂಸಿಯಂ ರಜೆ ಇತ್ತು ಯಾಕಂದರೆ ವಾರಕ್ಕೊಮ್ಮೆ ರಜೆ ಕೊಡಬೇಕಲ್ಲ ಅದನ್ನು ಸೋಮವಾರ ಅಲ್ಲಿ ಕೊಟ್ಟಿದ್ರು ಯಾರು ಅದರ ಕಳ್ತನ ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿಯೇ ಕೆಲಸ ಮಾಡ್ತಿದ್ದಂಥ ಒಬ್ಬ ಕಾರ್ಪೆಂಟರ್ ವಿನ್ಶೋ ಪರೋಶಿಯಾ ಅನ್ನುವಂಥವನು ಇದನ್ನು ಕಳು ಮಾಡಿರ್ತಾನೆ ಯಾಕಂತಂದರೆ ಅವನಿಗೆ ಹಣದ ಆಸೆ ಬಂದಿರುತ್ತೆ ಈ ಪೇಂಟಿಂಗನ್ನು ಮಾರಿದ್ರೆ ನನಗೆ ಹೆಚ್ಚಿನ ಹಣ ಸಿಗುತ್ತೆ ಅಂತ ಹೇಳಿ ಮಾರಿರ್ತಾನೆ ಅದು ಯಾವ ಥರ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿನ ಪ್ರತಿಯೊಂದು ಇಂಚಿಂಚು ಅಗಲನೂ ಗೊತ್ತಿರುತ್ತೆ ಆ ಪೇಂಟಿಂಗ್ ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲೇ ವರ್ಕ್ ಮಾಡಿರ್ತಾನೆ ಸಾವಿರದ ಒಂಬೈನೂರ ಹತ್ತರಿಂದ ಹನ್ನೊಂದರವರೆಗೆ ಅಲ್ಲಿಯೇ ಕಾರ್ಪೆಂಟರಾಗಿ ಅವನು ಕೆಲಸ ಮಾಡಿರ್ತಾನೆ ಹಾಗಾಗಿ ಆ ಇಡೀ ಅಲ್ಲಿ ಏನೇನಿದೆ ಎಲ್ಲೆಲ್ಲಿ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಅವನು ಈಸಿಯಾಗಿ ಒಂದು ಚಿಕ್ಕ ದ್ವಾರದಿಂದ ಹೋಗಿ ಅದರ ಗ್ಲಾಸು ಮತ್ತು ಫ್ರೇಮನ್ನು ಬಿಚ್ಚಿಟ್ಟು ಅದನ್ನು ರೋಲ್ ಮಾಡಿಕೊಂಡು ಪೇಂಟಿಂಗನ್ನು ಎತ್ಕೊಂಡು ಬಂದಿರ್ತಾನೆ ಮಾರನೇ ದಿನ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಮಂಗಳವಾರ ಪೊಲೀಸ್ ಕೇಸ್ ಆಗುತ್ತೆ ಅದು ಒಂದು ಪ್ರತಿಷ್ಠೆ ಕೂಡ ಆಗುತ್ತೆ ಯಾಕಂದರೆ ದೇಶದ ಅತ್ಯುನ್ನತ ಮ್ಯೂಸಿಯಮಲ್ಲಿ ಇರುವಂತಹ ಒಂದು ವಸ್ತು ಕಳ್ತನ ಆಗಿದೆ ಅಂತ ಹೇಳಿದ್ರೆ ಅದು ಆ ದೇಶಕ್ಕೆ ಆಗುವಂತಹ ಒಂದು ಮುಜುಗರ ಹಾಗಾಗಿ ಅದನ್ನು ಕಂಡುಹಿಡಿಲೇಬೇಕು ಅಂತ ಹೇಳಿ ಪೊಲೀಸ್ ಅವರು ಶತಗತ್ತ ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿ ವರ್ಕ್ ಮಾಡ್ತಿದ್ದವರು ಎಲ್ಲರನ್ನ ಕೇಳ್ತಾರೆ ಹಳೆ ವರ್ಕರ್ಸನ್ನು ಕೇಳ್ತಾರೆ ಎಲ್ಲ ವಿಚಾರಣೆ ನಡೆಯುತ್ತೆ ಅಷ್ಟೇ ಅಲ್ಲ ವಿಂಡ್ ಶೋ ಪರೋಷಿಯೂ ಅವರು ವಿಚಾರಣೆ ಮಾಡ್ತಾರೆ ಆದರೆ ಅವನು ಸತ್ಯವನ್ನು ಬಾಯ್ಬಿಡೋದಿಲ್ಲ ಇದಾದ ಎರಡು ವರ್ಷದ ಮೇಲೆ ಈ ಪೇಂಟಿಂಗ್ ಸಿಗುತ್ತೆ ಹೇಗೆ ಅಂತ ಹೇಳಿದ್ರೆ ಅವನು ತನ್ನ ಮನೆಯಲ್ಲಿ ಅವನು ಮೂಲತಃ ಇಟಲಿಯವನು ಮನೆಯಲ್ಲಿ ಟಂಕ್ನಲ್ಲಿ ಅದನ್ನು ಇಟ್ಟಿರ್ತಾನೆ ಒಂದು ಸತಿ ಇಟಲಿಯಲ್ಲಿರುವಂತಹ ಆರ್ಟ್ ಡೀಲರ್ಗಳ ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ನನ್ನ ಹತ್ರ ಒಂದು ಪೇಂಟಿಂಗ್ ಇದೆ ಅದನ್ನು ನಾನು ಸೇಲ್ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಅವ್ರು ಹೇಳ್ತಾರೆ ಸರಿ ಟ್ರೈನ್ ಹತ್ಕೊಂಡು ಬಾ ನೀನು ಇಟಲಿಗೆ ಇಲ್ಲಿ ಬಂದರೆ ನಾನು ಪೇಂಟಿಂಗನ್ನು ನೋಡಿಬಿಟ್ಟು ಬಿಸ್ನೆಸ್ ಅನ್ನು ಮಾತಾಡೋಣ ಅಂತ ಹೇಳಿ ಹಾಗೆಯೇ ಅವನು ಹೋಗ್ತಾನೆ ಇಟಲಿಗೆ ಹೋಗಿ ಅಲ್ಲೊಂದು ಹೋಟೆಲ್ನಲ್ಲಿ ಇದನ್ನು ಎಕ್ಸಿಬಿಟ್ ಮಾಡ್ತಾನೆ ಹೋಟೆಲ್ ಎಕ್ಸಿಬಿಟ್ ಅಂತಂದರೆ ಒಂದು ರೂಮ್ನಲ್ಲಿ ಬಂದಿದ್ದಂತಹ ಡೀಲರ್ಗಳಿಗೆಲ್ರಿಗೂ ಅವನು ತೋರಿಸ್ತಾನೆ ಆ ತೋರಿಸಿದಂತಹ ಸಂದರ್ಭದಲ್ಲಿ ತೋರಿಸೋವಾಗ ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿ ಅದನ್ನ ನೋಡ್ಬಿಟ್ಟು ಇದು ಮೊನಾಲಿಸಾ ಪೇಂಟಿಂಗು ಕಳವಾಗಿತ್ತಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಅದಾದ ನಂತರ ಪೊಲೀಸರು ಬಂದು ಅದನ್ನು ತಗೊಂಡ್ತಾರೆ ಅವನಿಗೆ ಎರಡು ವರ್ಷ ಜೈಲ್ ಶಿಕ್ಷೆ ಕೂಡ ಆಗತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಮೊನಾಲಿಸಳ ಅವಳಿ ಚಿತ್ರ ಕೂಡ ಒಂದಿದೆ ಇದನ್ನ ಡಾವಿಂಚಿಯ ಶಿಷ್ಯ ಆಗಿದ್ದಂತಹ ಫ್ರಾನ್ಸಿಸ್ಕೋ ಮೆಂಜಿ ಬಿಡಿಸಿತು ಇದನ್ನ ಈಗ ಸ್ಪೇನ್ ನ ಪ್ಯಾರಡೋ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಹಾಗೆಯೇ ಫ್ರೆಂಚ್ ಹೆರಿಟೇಜ್ ಲಾ ಪ್ರಕಾರವಾಗಿ ಈ ಚಿತ್ರವನ್ನು ಅಂದರೆ ಮೊನಾಲಿಸಳ ಚಿತ್ರವನ್ನು ಮಾರೋದಾಗಲಿ ಕೊಳ್ಳೋದಕ್ಕಾಗಲಿ ಅನುಮತಿ ಇಲ್ಲ ಇದನ್ನು ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳಿ ಅವರು ಪರಿಗಣಿಸಿದ್ದಾರೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು